ಇಷ್ಟೊತ್ತಾಯ್ತು ಇನ್ನು ಬಾಗಿಲು ತೆಗ್ದಿಲ್ವಲ್ಲ ಸುಧಾಮ ವೇ ಅಡಿಗೆ ಮನೆ ಬಾಗಿಲು ತೆಗ್ದಿದ್ರೆ ನಾವು ಇಲ್ಲಿ ಇರ್ತಿದ್ವೇನ್ರಿ ಅಲ್ಲಿ ಹೋಗಿರ್ತಿರ್ಲಿಲ್ವೇನ್ರಿ ರಾಮಣ್ಣ ನೀವು ಒಂದು ಕೆಲಸ ಮಾಡ್ತೀರಾ ನೀವೇ ಹೋಗಿ ಬಾಗಿಲು ತಟ್ಟಿ ನನ್ನ ಒಳಗಡೆ ಏನೋ ಕೆಲಸ ಇದೆ ಅಂತ ಹೇಳ್ತೀರಾ ಸರಿ ವೇ ನಿಂತ್ಕೊಳ್ಳಿ ಒಂದು ನಿಮಿಷ ಇಲ್ಲ ಬಾಗಿಲು ತಟ್ಟದೆ ಒಳ್ಳೆ ಐಡಿಯಾ ಹೋಗ್ರಿ ಸರಿ ರಮಣ ಬಂದ್ರಾ ಒಳಗಡೆ ಇನ್ನು ಅಡಿಗೆ ಇದೆ ಹೋಗಿ ತಗೊಂಡ್ ಬಿಡಿ ಸರಿ ಏನಿದಲ್ಲ ಏನಂದ್ರೆ ಇವತ್ತು ನಾವು ಅಡಿಗೆ ಮಾಡಿದೀವಿ ಸ್ಪೆಷಲ್ ಆಗಿ ಪವನ್ ನಾನು ನಿಮಗೆ ಹೇಳಿದ್ ಮರ್ತೆ ಬಿಟ್ಟೆ ನಾನು ಏನು ಹೇಳಿದೆ ಎಲ್ಲರಿಗೂ ತಟ್ಟೆ ಹಾಕು ಅಂತ ಹೇಳಿದೆ ಅಲ್ವಾ ಅಯ್ಯೋ ಪರವಾಗಿಲ್ಲ ನಾನು ಹಾಕ್ತೀನಿ ಬಿಡು ನೋ ಚಾನ್ಸ್ ಇವತ್ತು ಲೇಡೀಸ್ ಗೆ ರೆಸ್ಟ್ ನಾವು ಜೆಂಟಲ್ಮನ್ ಬಿಡ್ತೀವಿ ಕೂತ್ಕೊಳ್ಳಿ ಬನ್ನಿ ಅತ್ತೆ ಅಳಿಯಂದ್ರು ಏನು ಅಡಿಗೆ ಮಾಡಿದರೋ ತಿನ್ನಕ ಆಸೆ ಆಗ್ತಿದೆ ಬೇಗ ಬಡಿಸಿ ಅಳಿಯಂದ್ರೆ ಅದಕ್ಕೆ ನಾನು ಬಡಿಸ್ತೀನಿ ತುಂಬಾ ಚೆನ್ನಾಗಿದೆ ಆದ್ರೆ ನನ್ನ ಹೊಟ್ಟೆ ಸರಿ ಇಲ್ಲ ನಾನು ಒಂದು ಲೋಟ ಮಜ್ಜಿಗೆ ಕುಡಿದು ಬಿಡ್ತೀನಿ ಇದೇನಂತೆ ಹೀಗಂತೀರಾ ನಿಮ್ಮಿಬ್ಬರಿಗೋಸ್ಕರ ಅಂತ ನಾವು ಪ್ರೀತಿಯಿಂದ ಅಡಿಗೆ ಮಾಡಿದ್ರೆ ನೀವು ಊಟನೇ ಬೇಡ ಅಂತಿದಿರಲ್ಲ ನಮ್ಮ ಮೇಲಿನ ಪ್ರೀತಿಗೋಸ್ಕರ ಇನ್ನೊಂಚೂರು ತಿನ್ಬೇಕು ನೀವು ಬೇಡ ಅಳಿ ಅಂದ್ರೆ ದಯವಿಟ್ಟು ಬೇಡ ನನಗೆ ತಿನ್ನಕ್ಕೆ ಆಗೋದಿಲ್ಲ ಎಷ್ಟಾಗುತ್ತೋ ಅಷ್ಟಿನಿ ಯಾಕೋ ಆಮೇಲೆ ನೀನು ಹೊಟ್ಟೆ ಸರಿಗಿಲ್ಲ ಅಂತ ಊಟ ಮಾಡದೇ ಇರಬೇಡ ಮೊದಲು ತಿನ್ನು ಸರಿ ಅಣ್ಣ